ನಮಸ್ಕಾರ ವೀಕ್ಷಕರೇ, ಜ್ಯೋತಿಷ್ಯ ಬೆಳಕು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನ ಕೋರ್ತಾ, ನೀವಿನ್ನೂ ನಮ್ಮ ಜ್ಯೋತಿಷ್ಯ ಬೆಳಕು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇನ್ನು ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ಇನ್ನೂ ಅನೇಕ ಮಾಹಿತಿಗಳು ನೀವು ನಮ್ಮ ಚಾನಲ್ ನಲ್ಲಿ ವೀಕ್ಷಿಸಬಹುದು. 2021 ಇಸ್ವಿಯಲ್ಲಿ ಬರುವಂತಹ ಒಂದು ಏಪ್ರಿಲ್ ತಿಂಗಳನ್ನ ಒಂದು ಸಿಂಹ ರಾಶಿಯ ಒಂದು ರಾಶಿಫಲ ಯಾವ ರೀತಿ ಇದೆ ಅನ್ನುವಂತ ಮಾಹಿತಿಯನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ಈ ಸಿಂಹ ರಾಶಿಯಲ್ಲಿ ಬರ್ತಕ್ಕಂಥ ಜನ್ಮ ನಕ್ಷತ್ರಗಳು ಮಘ ನಕ್ಷತ್ರದ 4 ಚರಣಗಳು, ಹುಬ್ಬ ನಕ್ಷತ್ರದ 4 ಚರಣಗಳು, ಉತ್ತರ ನಕ್ಷತ್ರದ 1 ಚರಣ ಸೇರಿರತಕ್ಕಂಥ ಈ ಸಿಂಹ ರಾಶಿ. ಈ ಸಿಂಹ ರಾಶಿಯ ಮಿತ್ರ ರಾಶಿಗಳು ನೋಡಿದಾಗ ಮೇಷ, ಮಿಥುನ ಹಾಗೂ ಕನ್ಯಾ ರಾಶಿಯಾಗಿದ್ರೆ ಶತ್ರು ರಾಶಿ ವೃಷಭ ಮತ್ತು ತುಲಾ, ಕುಂಭರಾಶಿ ಆಗಿರುವಂಥದ್ದು. ಅದೇ ರೀತಿ ಈ ರಾಶಿಯ ಒಂದು ವಿಶೇಷ ಗುಣವನ್ನ ಗಮನಿಸಿದಾಗ ಮಹತ್ವಾಕಾಂಕ್ಷೆ ಇರತಕ್ಕಂಥದ್ದು ಮತ್ತು ಭೋಗಿ ಆಗಿರತಕ್ಕಂಥದ್ದು, ಮತ್ತೆ ಅದೇ ರೀತಿಯಾಗಿ ಅದೃಷ್ಟ ದೇವತೆಗಳನ್ನ ನೋಡಿದಾಗ ಸೂರ್ಯನಾರಾಯಣ ಆಗಿರತಕ್ಕಂಥದ್ದು, ಅದೃಷ್ಟ ಬಣ್ಣ ಕೆಂಪು ಹಾಗೂ ಗುಲಾಬಿ ಬಣ್ಣ. ಮತ್ತೆ ಈಗ ನಾನು ಏಪ್ರಿಲ್ ತಿಂಗಳ ಒಂದು ರಾಶಿಫಲ ತಿಳಿಸ್ತಾ ಇರೋದ್ರಿಂದ 2021 ಏಪ್ರಿಲ್ ತಿಂಗಳ ಫಲ ನೋಡ್ತಾ ಇರೋದ್ರಿಂದ ಏಪ್ರಿಲ್ ತಿಂಗಳಲ್ಲಿ ಯಾವ ದಿನ ಶುಭವಾಗಿದೆ, ಯಾವುದು ಒಂದು ದಿನ ಅದೃಷ್ಟದಿಂದ ಕೂಡಿದೆ ಅನ್ನುವಂಥ ಮಾಹಿತಿಯನ್ನು ನೋಡ್ತಾ ಇದ್ರೆ, ಒಂದು ಲಕ್ಕಿ ಡೇ ಅನ್ನು ನೋಡ್ತಾ ಇದ್ರೆ ಏಪ್ರಿಲ್ನಲ್ಲಿ 4, 8, 9 ತಾರೀಕು, 15, 16, 18 ತಾರೀಕು ಮತ್ತು 23 ಹಾಗೂ 27 ತಾರೀಕು ತುಂಬ ಶುಭಕಾರಕವಾಗಿರ್ತಕ್ಕಂಥ ದಿನಗಳು ಅಂತಾನೆ ಹೇಳ್ಬೋದು. ಇನ್ನು ಈ ಮಾಸದಲ್ಲಿ ಆತಂಕ ಕಾಡ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಸ್ಥಿರವಾದ ಮನಸ್ಸಿನಿಂದ ಕೆಲಸ ಕಾರ್ಯಗಳಲ್ಲಿ ತೊಡಗಿದರೆ ಜಯ ನಿಶ್ಚಿತವಾಗಿದೆ. ಮನೆತನದಿಂದ ಬರಬೇಕಾಗಿದ್ದ ಸ್ಥಿರಾಸ್ತಿ ಅಥವಾ ಹಣ ನಿಮ್ಮ ಕೈ ಸೇರುವಂತ ಸಾಧ್ಯತೆ ಇದೆ. ಬಹಳ ದಿನಗಳಿಂದ ಏನಾದರೂ ನಿಮಗೆ ಹಣ ಬರ್ತಾ ಇರಬೇಕು ಅಥವಾ ಆಸ್ತಿ ಬರ್ತಾ ಇರಬೇಕು ಅನ್ನುವಂತ ನಿರೀಕ್ಷೆಯಲ್ಲಿ ಬಹಳಷ್ಟು ಜನ ಏನಾದರೂ ಇದ್ರೆ ಒಂದು ಒಳ್ಳೆಯ ಅವಕಾಶ ಅಂತಾನೆ ನಾನು ಹೇಳ್ಬೋದು. ಆಮೇಲೆ ಯಂತ್ರದ ಜೊತೆಗೆ ದಿನನಿತ್ಯ ಉದ್ಯೋಗ ಮಾಡುವವರಿಗೆ ಆಕಸ್ಮಿಕ ತೊಂದರೆ ಇರತಕ್ಕಂಥದ್ದು ಈ ಮಿಷನರಿಗಳಿಂದ, ಯಂತ್ರೋಪಕರಣಗಳಿಂದ ಏನಾದರೂ ಕೆಲಸದಲ್ಲಿ ಮಾಡ್ತಾ ಇದ್ರೆ, ಅದ್ರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಅಂಥವ್ರಿಗೆ ಆಕಸ್ಮಿಕವಾದಂಥ ತೊಂದರೆಗಳು ಬರುವಂಥ ಸಾಧ್ಯತೆ ಇದೆ. ಬಹಳ ಎಚ್ಚರಿಕೆಯಿಂದ ಇರಬೇಕು. ಆಮೇಲೆ ಈ ಸಂಗೀತ, ನಾಟ್ಯ, ಇತರ ಕಲಾವಿದರು ಅತ್ಯುನ್ನತ ಸ್ಥಾನಮಾನ ಗಳಿಸ್ತಕ್ಕಂಥ ಅವಕಾಶ ಇದೆ. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪ್ರಯತ್ನ ಬೇಕಾಗುತ್ತೆ. ಯಾಕಂತಂದರೆ ಈ ತಿಂಗಳು ವಿದ್ಯಾರ್ಥಿಗಳು ಭಾಳಷ್ಟು ಮನಸ್ಸಿನ ಮೇಲೆ ತೆಗೆದುಕೊಂಡು ಓದಬೇಕು. ಯಾಕಂದರೆ ಒಳ್ಳೆ ಪ್ಲಾಟ್ಫಾರ್ಮ್ ಇದೆ. ಒಬ್ಬೊಬ್ಬರಿಗಂತೂ ಈ ಒಂದು ಸಿಂಹ ರಾಶಿಯವರಿಗೆ ಭಾಳಷ್ಟು ವಿಶೇಷತೆಗಳಿಂದ ಕೂಡಿರತಕ್ಕಂಥ ಒಂದು ಸಮಯ. ಆದರೆ ಮನಸ್ಸಿನ ಮೇಲೆ ತೆಗೆದುಕೊಂಡು ಭಾಳಷ್ಟು ಆಳವಾಗಿ ಅಧ್ಯಯನ ಮಾಡಿದಾಗ ಖಂಡಿತ ಒಂದು ಸಾಧನೆ ಮಾಡುವಂಥ ಅವಕಾಶ ನಿಮ್ಮದಾಗ್ತದೆ. ಯಾಕಂದರೆ ಮೊದಲೇ ಮನಸ್ಸು ಚಂಚಲವಾಗಿದೆ. ಇಂಥದ್ರಲ್ಲಿ ನೀವೇನಾದರೂ ಇನ್ನೂ ಮನಸ್ಸನ್ನು ಹರಿಬಿಟ್ರೆ ಸಮಸ್ಯೆಗಳು ಖಂಡಿತವಾಗಲೂ ನಿಶ್ಚಿತ. ಇನ್ನು ವಿದ್ಯುತ್ ಉಪಕರಣಗಳ ಆಮದು ರಫ್ತಿನ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಲಾಭ ಆಗುವಂಥದ್ದು, ಮತ್ತು ಮಕ್ಕಳ ಉಡುಪು ಮತ್ತು ಆಹಾರ ತಯಾರಿಕೆಯಲ್ಲಿ ಕೂಡ ಲಾಭವಿರುವಂಥದ್ದು. ಇನ್ನು ಆಹಾರ ಸರಬರಾಜು ಮಾಡುವವರಿಗೆ ಸ್ವಲ್ಪ ತೊಂದರೆಗಳಿದ್ದರೆ ಶಾಲಾ ಕಾಲೇಜು ಮತ್ತು ಇನ್ನಿತರ ವ್ಯವಸ್ಥೆಗಳಲ್ಲಿ ಇರುವವರಿಗೆ ಮಧ್ಯಮ ಫಲ ಅಂತಾನೆ ಹೇಳ್ಬೋದು. ರಾಜಕಾರಣಿಗಳಿಗೆ ಮಾಡಿದ ತಪ್ಪಿಗೆ ಕೆಟ್ಟ ಹೆಸರು, ಏನು ಒಂದು ತಪ್ಪೇ ಮಾಡಲಾರದೆ ಅದರಲ್ಲಿ ಭಾಗವಹಿಸಲಾರ್ದೇ ಕೂಡ ಕೆಲವೊಂದು ಕೆಟ್ಟ ಹೆಸರನ್ನು ಪಡೆಯುವಂಥ ಸಾಧ್ಯತೆಗಳು ರಾಜಕಾರಣಿಗಳಿಗೆ ಇರುವಂಥದ್ದು ಇಂದು. ಇನ್ನು ಬೆಳ್ಳಿತೆರೆ, ಕಿರುತೆರೆ ಎಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಭಾಳಷ್ಟು ಉತ್ತಮವಾಗಿರ್ತಕ್ಕಂಥ ಅವಕಾಶ ಇದೆ. ಆದರೆ ಸ್ತ್ರೀಯರಿಗೆ ಕೆಲವೊಂದು ಅಪವಾದಗಳು ಬರುವಂಥ ಸನ್ನಿವೇಶ ಇದೆ. ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು. ಮತ್ತು ನಿಮ್ಮ ತಂದೆಯನ್ನು ಇನ್ನು ಆರೋಗ್ಯ ವಿಚಾರಕ್ಕೆ ನೋಡಿದಾಗ ತಂದೆಯ ರಕ್ತದೊತ್ತಡ ಕಾಯಿಲೆ ಏನಾದರೂ ಇದ್ದರೆ ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸ್ತಕ್ಕಂಥದ್ದು ತುಂಬ ಉತ್ತಮ. ಈಗ ನಾನು ಈ ಏಪ್ರಿಲ್ ತಿಂಗಳ ಒಂದು ಫಲ ಯಾವ ರೀತಿ ಇದೆ ಅನ್ನುವಂಥ ಮಾಹಿತಿ ತಿಳಿಸ್ಕೊಡ್ತಾ ಇರೋದ್ರಿಂದ ಮೊದಲಾರ್ಧ ಅಂದರೆ 1 ತಾರೀಕಿನಿಂದ 15 ತಾರೀಕಿನವರೆಗೆ ಯಾವ ರೀತಿ ಫಲ ಇದೆ ಅನ್ನುವಂಥ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮಿಶ್ರ ಫಲಗಳು ದೊರಕುವಂಥ ಸಮಯವಿದು. ಯಾಕಂತಂದರೆ ನೋವು ನಿರಾಳ, ಮತ್ತೆ ಸುಖ ಎಷ್ಟಿದೆಯೋ ದುಃಖನೂ ಅಷ್ಟೇ ಇದೆ. ಆಮೇಲೆ ಹೊಸಬರ ಭೇಟಿಯಿಂದ ಭವಿಷ್ಯದಲ್ಲಿ ಅನುಕೂಲ ಆಗುವಂತ ಸಾಧ್ಯತೆ ಇದೆ. ಇನ್ನು ವಸ್ತುಗಳ ಖರೀದಿ ಸಮಯದಲ್ಲಿ ಮೋಸ ಹೋಗುವ ಸಾಧ್ಯತೆ ಇದೆ. ದಯವಿಟ್ಟು ಇದನ್ನ ಗಮನಿಸ್ಬೇಕು. ನೀವೇನಾದ್ರೂ ಹೊಸ ವಸ್ತುಗಳನ್ನ ಖರೀದಿ ಮಾಡ್ತಾ ಇದ್ರೆ
ಸ್ವಲ್ಪ ವ್ಯವಹಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು. ಕೆಲಸದ ಒತ್ತಡದಿಂದ ಆರೋಗ್ಯದ ಮೇಲೆ ಬಹಳಷ್ಟು ದುಷ್ಪರಿಣಾಮ ಬೀರುವಂತ ಸಾಧ್ಯತೆ ಇದೆ. ಆಮೇಲೆ ಹೆಚ್ಚುತ್ತಿರುವ ಖರ್ಚುಗಳಿಂದಾಗಿ ಆಯವ್ಯಯ ಪರಿಶೀಲನೆ ಬಹಳ ಆಗತ್ತೆ. ಯಾಕಂದ್ರೆ ಎಷ್ಟು ಲಾಭ ಆಗ್ತಾ ಇದೆ, ಎಷ್ಟು ನಷ್ಟ ಆಗ್ತಾ ಇದೆ, ಎಲ್ಲಿ ಹದಗೆಡ್ತಾ ಇದೆ ಮನೆಯ ಆರ್ಥಿಕ ಪರಿಸ್ಥಿತಿ ಅನ್ನುವಂಥದ್ದು ನೀವು ಪರಿಶೀಲನೆ ಮಾಡುವಂಥದ್ದು ಬಹಳ ಮುಖ್ಯ. ನೀವು ಕಣ್ಣು ಮುಚ್ಚಿ ಆಗ್ತಾ ಇದೆ ಬಿಡು ನಡೀತಾ ಇದೆ ಅಂತ ತಿಳ್ಕೊಂಡು ಹೋಗ್ತಾ ಇದ್ರೆ ಖಂಡಿತ ಮುಂದೆ ಸಮಸ್ಯೆ ತಪ್ಪಿದ್ದಲ್ಲ. ಇನ್ನು ಆಸ್ತಿ ವಿಚಾರವಾಗಿ ನಿಮಗೆ ಶುಭ ಸುದ್ದಿ ಕೂಡ ಇದೆ ಈ ಒಂದು ತಿಂಗಳಲ್ಲಿ. ಆಮೇಲೆ ರಾಜಕೀಯ ಸಮಾರಂಭಗಳಲ್ಲಿ ಭಾಗಿಯಾಗುವಂತ ಅವಕಾಶ ಇದೆ ಕೆಲವೊಬ್ಬರಿಗೆ. ಆಮೇಲೆ ಸಾಲದ ಹಣ ಕೈ ಸೇರಿದ್ರು ಆಕಸ್ಮಿಕ ನಷ್ಟ ಆಗುವಂಥದ್ದು, ಧನ ನಷ್ಟ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆರಿ. ಇನ್ನು ಆರೋಗ್ಯ ಸಮಸ್ಯೆಗಳಿಗೆ ವೈದ್ಯರನ್ನ ಸಂಪರ್ಕಿಸತಕ್ಕಂಥದ್ದು ಬಹಳ ಒಳ್ಳೆಯದು. ಅನಾರೋಗ್ಯಗಳು ಸಣ್ಣ ಪುಟ್ಟ ವಿಚಾರಗಳಿದ್ರೂ ಕೂಡ ಅಲಕ್ಷ್ಯ ಮಾಡುವ ಹಾಗಿಲ್ಲ. ಆಮೇಲೆ ಇದಕ್ಕೆ ಮಾಡಬೇಕಾಗಿರುವಂಥದ್ದು, ಅಮಾವಾಸ್ಯ ದಿನದಂದು ಸಾಧು ಸಂತರಿಗೆ ಅನ್ನದಾನವನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮವಾಗಿರುವಂಥ ಫಲ ನಿಮಗೆ ಸಿಗ್ತದೆ. ಆಮೇಲೆ ದ್ವಿತೀಯಾರ್ಧದಲ್ಲಿ ಈ 16ನೇ ತಾರೀಕಿನಿಂದ 30ನೇ ತಾರೀಕು ಏಪ್ರಿಲಲ್ಲಿ ನೋಡೋದಾದರೆ ಉತ್ತಮ ಉದ್ಯೋಗಾವಕಾಶಗಳು ಕಂಡು ಬರ್ತಾ ಇದೆ. ಹಣ ಬಂದರೂ ಖರ್ಚು ವೆಚ್ಚಗಳಿಗೆ ಸರಿಯಾಗಿ ಹೋಗುವಂಥ ಸಾಧ್ಯತೆ ಇದೆ. ಎಷ್ಟು ದುಡ್ಡು ಬರುತ್ತೆ ಅಷ್ಟೇ ದುಡ್ಡು ಖರ್ಚಾಗ್ಬಿಡ್ತದೆ, ಖರ್ಚಿನ ಮೇಲೆ ಹಿಡಿತ ಇಟ್ಕೊಳ್ಳಿ. ಆಮೇಲೆ ಪ್ರಭಾವಿ ಗಣ್ಯ ವ್ಯಕ್ತಿಗಳ ಭೇಟಿಯಿಂದ ನಿಮ್ಮ ಗುರಿ ಮುಟ್ಟುವಲ್ಲಿ ಅನುಕೂಲ ಆಗುವಂಥ ಸಾಧ್ಯತೆ ಇದೆ. ಮೇಲ್ವರ್ಗದ ಜನರಿಂದ ನಿಮಗೆ ಒಂದು ಒಳ್ಳೆಯ ಫಲ ಕಂಡು ಬರ್ತಾ ಇದೆ. ವಿದ್ಯಾರ್ಥಿಗಳಿಗೆ ಯಶಸ್ ಇದೆ, ಅಧಿಕ ಶ್ರಮದಿಂದ ಉತ್ತಮ ಫಲಿತಾಂಶ ನೀವು ಪಡೆಯಬಹುದು. ಇನ್ನು ಕೆಲವರಿಗೆ ಅಶುಭ ಸುದ್ದಿ ಕೇಳಿ ಬರುವಂತಹ ಸಾಧ್ಯತೆ ಇದೆ. ಮಾಸಾಂತ್ಯದಲ್ಲಿ ಆರೋಗ್ಯ ಸಮಸ್ಯೆ ಹೆಚ್ಚಾಗುವುದು, ಬಹಳ ಎಚ್ಚರಿಕೆಯಿಂದಿರಿ. ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಕಂಡು ಬಂದರೆ ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಚಾರದಲ್ಲಿ ಅಶಾಂತಿಗಳು ಇದ್ದೇ ಇರುತ್ತೆ. ನಿಮ್ಮ ಜೀವನದಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ತರಬೇಕಾಗಿದೆ. ಹಾಗಾಗಿ ಸ್ವಲ್ಪ ಕುಂತು ಯೋಚನೆ ಮಾಡಿ. ಅನವಶ್ಯಕ ಕಲಹ, ಸ್ವಲ್ಪ ವಾಹನ ಚಲಾಯಿಸುವಾಗ ಇತರರೊಂದಿಗೆ ಸ್ವಲ್ಪ ಸಣ್ಣ ಪುಟ್ಟ ವಿಚಾರದಲ್ಲಿ ಕಲಹಗಳಾಗ್ಬೋದು, ಚಾಲನೆ ಮಾಡುವಾಗ ಎಚ್ಚರಿಕೆಯಿಂದಿರಿ. ಇದರಿಂದ ಎಚ್ಚರಿಕೆ ಇರೋದೇ ನೀವು ಇದು ಒಂದು ಪರಿಹಾರ. ಆಮೇಲೆ ಇದಕ್ಕೆ ಇನ್ನೊಂದು ದಾರಿ ಏನು ಅಂತಂದರೆ ಮಹಾವಿಷ್ಣುವಿನ ಆರಾಧನೆಯಿಂದನೂ ಕೂಡ ನಿಮಗೆ ಶುಭ ಫಲ ತರುವಂಥ ಸಾಧ್ಯತೆ ಇದೆ. ಈಗ ನಾನು ನಿಮಗೆ ಹೇಳಿರುವಂಥ ಈ ಫಲ ಏನಿದೆಯಲ್ಲ, ಸ್ತ್ರೀಯರಿಗೂ ಹಾಗೂ ಪುರುಷರಿಗೂ ಸಮಾನವಾಗಿ ಅನ್ವಯ ಆಗುತ್ತೆ ಅನ್ನುವಂಥ ಮಾಹಿತಿಯನ್ನು ತಿಳಿಸ್ತಾ, ಮತ್ತು ನಿಮಗೇನಾದರೂ ವೈಯಕ್ತಿಕವಾದ ಗುಪ್ತ ನಿಗೂಢವಾದ ಕಠಿಣವಾದ ಸಮಸ್ಯೆಗಳಿಂದ ತಾವೇನಾದರೂ ಬಳಲ್ತಾ ಇದ್ರೆ ಕೆಳಗೆ ಕಾಣುವಂಥ ನಮ್ಮ ಸಂಸ್ಥೆಯ ನಂಬರ್ಗೆ ಕರೆಯನ್ನು ಮಾಡಿ ನೇರವಾಗಿ ನಿಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು. ಜ್ಯೋತಿಷ್ಯ ಬೆಳಕು ಆಸ್ಟ್ರೋ ಸೆಂಟರ್. ಸಾವಿಲ್ಲದ ಮನೆ ಇಲ್ಲ, ಸಮಸ್ಯೆ ಇಲ್ಲದ ಜೀವನವಿಲ್ಲ. ಜ್ಯೋತಿಷ್ಯ ಬೆಳಕು ಖ್ಯಾತಿಯ ಪಂಡಿತ್ ಎನ್ಎಲ್ ಗುರುಜಿ ಅವರು ನಿಮ್ಮ ಜೀವನದ ಯಾವುದೇ ಕಠಿಣ ಕ್ಲಿಷ್ಟ ಗುಪ್ತ ಸಂಕಷ್ಟಗಳಿಗೆ ಅತಿ ಶೀಘ್ರ ಶಾಶ್ವತ ಪರಿಹಾರ ತಿಳಿಸುತ್ತಾರೆ. ದೂರವಾಣಿ ಸಂಖ್ಯೆ 8197533688. ನಮ್ಮ ಜ್ಯೋತಿಷ್ಯ ಬೆಳಕು ಯೂಟ್ಯೂಬ್ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್.